ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ ವಿಡಿಯೋದಲ್ಲಿ ಇವತ್ತು ಫೋಕಸ್ ಅಲ್ಲಿ ಇಡಬೇಕಾಗಿರುವಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಈ ಎಲ್ಲಾ ಸ್ಟಾಕ್ ಗಳು ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿರ್ತವೆ. ಇವುಗಳನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ, ಮೇ ಬಿ ಇವುಗಳ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಇವತ್ತು ಈ ಸ್ಟಾಕ್ ಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಳ್ಬಹುದು. ಇದಕ್ಕೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಇವತ್ತು ತುಂಬಾನೇ ಫೋಕಸ್ ಅಲ್ಲಿರುವಂತಹ ಒಂದು ಸೆಕ್ಟರ್ ಅಂತಂದ್ರೆ ಅದು ಬ್ಯಾಂಕಿಂಗ್ ಸೆಕ್ಟರ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್. ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತು, ಮೊನ್ನೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ. RBI ತಗೊಂಡಿರುವಂತಹ ಒಂದು ನಿರ್ಧಾರ ಮೊನ್ನೆ ಈ ರೀತಿಯಾಗಿ ಮಾರ್ಕೆಟ್ ಅನ್ನ ರಿಯಾಕ್ಟ್ ಮಾಡೋ ತರ ಮಾಡಿದೆ, ಅಂದ್ರೆ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ. ಹಾಗಾದ್ರೆ RBI ಏನ್ ಮಾಡಿದೆ, ಅನ್ಸೆಕ್ಯೂರ್ಡ್ ಲೋನ್ ಗೆ ಸಂಬಂಧಪಟ್ಟಂತೆ ರಿಸ್ಕ್ ವೈಟೇಜ್ ಅನ್ನ ಜಾಸ್ತಿ ಮಾಡಿದೆ. ಹೀಗೆ ಕೆಲವೊಂದು ಬ್ಯಾಂಕ್ ಗಳಿಗೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕಂಪ್ಲೈನ್ಸ್ ಮಾಡಿಲ್ಲ ಅಂತ ಫೈನ್ ಕೂಡ ಹಾಕಿದೆ. ಇದು ಜಸ್ಟ್ ಅನ್ಸೆಕ್ಯೂರ್ಡ್ ಲೋನ್ ಗಳಿಗೆ ಮಾತ್ರ ಸೀಮಿತ, ಸೆಕ್ಯೂರ್ಡ್ ಲೋನ್ ಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೆಕ್ಯೂರ್ಡ್ ಲೋನ್ ಅಂದ್ರೆ ಹೌಸಿಂಗ್ ಲೋನ್ ಇರಬಹುದು, ಅದು ಸೆಕ್ಯೂರ್ಡ್ ಯಾಕಂತಂದ್ರೆ ಬ್ಯಾಂಕ್ ನಮ್ಮ ಮನೆಯನ್ನೇ ಕೊಲ್ಯಾಟ್ರಲ್ ಆಗಿ ಇಟ್ಕೊಳ್ಳುತ್ತೆ. ಹೀಗೆ ಗೋಲ್ಡ್ ಲೋನ್ ಇರಬಹುದು, ಯಾಕಂದ್ರೆ ನಮ್ಮ ಗೋಲ್ಡ್ ಬ್ಯಾಂಕ್ ಹತ್ರ ಇರುತ್ತೆ, ನಾವು ಕಟ್ಟಿಲ್ಲ ಅಂತಂದ್ರೆ ಗೋಲ್ಡ್ ಅನ್ನ ಅವರು ಲಿಕ್ವಿಡೇಟ್ ಮಾಡ್ಕೊಳ್ಬಹುದು. ಹಾಗೆ ಹೌಸಿಂಗ್ ಲೋನ್ ಕಟ್ಟಿಲ್ಲ ಅಂತಂದ್ರೆ ಹೌಸ್ ಅನ್ನ ಅರಾಜ್ ಹಾಕಿ ಅವರು ಸಾಲವನ್ನ ತೀರಿಸ್ಕೊಳ್ಬಹುದು. ಹಾಗಾಗಿ ಇವುಗಳನ್ನ ಸೆಕ್ಯೂರ್ಡ್ ಲೋನ್ ಅಂತಾರೆ. ಅನ್ಸೆಕ್ಯೂರ್ಡ್ ಲೋನ್ ಅಂತಂದ್ರೆ ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಗಳಲ್ಲಿ ಕೊಡುವಂತ ಲೋನ್, ಇದಕ್ಕೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇರೋದಿಲ್ಲ, ಅಂದ್ರೆ ಯಾವುದೇ ರೀತಿಯ ಗ್ಯಾರಂಟಿನ ಇಟ್ಕೊಂಡಿರಲಿಲ್ಲ ಬ್ಯಾಂಕ್. ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಅನ್ಸೆಕ್ಯೂರ್ಡ್ ಲೋನ್ಸ್ ಬೆಳೀತಾ ಇದೆ. ಅದನ್ನ ಗಮನದಲ್ಲಿಟ್ಕೊಂಡು RBI ಇವುಗಳ ರಿಸ್ಕ್ ವೈಟೇಜ್ ಅನ್ನ ಜಾಸ್ತಿ ಮಾಡಿದೆ, ಅದು 25% ಮಾಡಿದರೆ ರಿಸ್ಕ್ ವೈಟೇಜ್ ಅನ್ನ. ಜೊತೆಗೆ ಬ್ಯಾಂಕ್ ಗಳು ಕೂಡ ಅಷ್ಟೇ ಯದ್ವಾ ಲೋನ್ ಕೊಡ್ತಾ ಇದಾವೆ, ಎಸ್ಪೆಷಲಿ ಪರ್ಸನಲ್ ಲೋನ್ ಸೆಗ್ಮೆಂಟ್ ಅಲ್ಲಿ. ಹಾಗಾಗಿ ತುಂಬಾ ಜನ ಪ್ರಾಪರ್ ಆಗಿ ಪೇಮೆಂಟ್ ಮಾಡ್ತಿಲ್ಲ, EMI ಗಳನ್ನ ಮಿಸ್ ಮಾಡ್ತಿದ್ದಾರೆ, ಲೇಟ್ ಮಾಡ್ತಿದ್ದಾರೆ. ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು RBI ಈ ರಿಸ್ಕ್ ವೈಟೇಜ್ ಅನ್ನ ಜಾಸ್ತಿ ಮಾಡಿರೋದು. ಹಾಗಾಗಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಶುಕ್ರವಾರ ಕಂಡು ಬಂದಿತ್ತು. ಇನ್ ಕೇಸ್ ಕ್ರೂಡ್ ಆಯಿಲ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಬರದೆ ಪಾಸಿಟಿವಿಟಿ ಕ್ರಿಯೇಟ್ ಮಾಡದೆ ಇದ್ದಿದ್ರೆ ಮೇ ಬಿ ಮಾರ್ಕೆಟ್ ಶುಕ್ರವಾರ ಇನ್ನು ಜಾಸ್ತಿ ಡೌನ್ ಆಗ್ತಾ ಇರುವಂತಹ ಚಾನ್ಸಸ್ ಇತ್ತು. ಹಾಗಾಗಿ ಇವತ್ತು ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ನ ಸ್ಟಾಕ್ ಗಳು. ಇವತ್ತು ಅಬ್ಸರ್ವ್ ಮಾಡಿ ಎಲ್ಲ ಸ್ಟಾಕ್ ಗಳನ್ನು ಕೂಡ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಶುಕ್ರವಾರ ಕಂಡು ಬಂದಿತ್ತು ಅಂತ. ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳು ಕೂಡ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ವು, ಎಕ್ಸೆಪ್ಟ್ AU ಬ್ಯಾಂಕ್, ಅದು ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್, ಸ್ಟಿಲ್ ಗ್ರೀನ್ ಅಲ್ಲಿ ಇತ್ತು ಅಷ್ಟೇ. ಉಳಿದಂತೆ ಎಲ್ಲ ಸ್ಟಾಕ್ ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಡೌನ್ ಆಗಿದೆ. ಹಾಗೆ ನಾವು PSU ಬ್ಯಾಂಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ಇಲ್ಲಿ ಕೂಡ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಕಂಡು ಬಂದಿತ್ತು ಅಂತ. ಅದರಲ್ಲೂ PSB ಬ್ಯಾಂಕ್ ಅಲ್ಲಿ ಮಾತ್ರ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಉಳಿದಂತೆ ಎಲ್ಲ ಸ್ಟಾಕ್ ಗಳು ಕೂಡ 2-3-4% ವರೆಗೂ ಡೌನ್ ಆಗಿದ್ವು. ಅದರಲ್ಲೂ ಎಸ್ಪೆಷಲಿ ತುಂಬಾನೇ ಡೌನ್ ಫಾಲ್ ನ ಕಂಡಿದ್ದು ಅಂತಂದ್ರೆ SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಪ್ಯೂರ್ಲಿ 100% ಅನ್ಸೆಕ್ಯೂರ್ಡ್ ಲೋನ್ಸ್ ಅನ್ನೇ ಪ್ರೊವೈಡ್ ಮಾಡುವಂತಹ ಕಂಪನಿ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಮುಖಾಂತರ ಲೋನ್ ಕೊಡುತ್ತೆ, ಕ್ರೆಡಿಟ್ ಕಾರ್ಡ್ ಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಅಂತೂ ಇರೋದಿಲ್ಲ, ಅನ್ಸೆಕ್ಯೂರ್ಡ್ ಲೋನ್ಸ್ ಪೂರ್ತಿ ಓವರ್ ಆಲ್ ಪೋರ್ಟ್ಫೋಲಿಯೋನೇ ಅನ್ಸೆಕ್ಯೂರ್ಡ್ ಲೋನ್ಸ್. ಹಾಗಾಗಿ SBI ಕಾರ್ಡ್ಸ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಶುಕ್ರವಾರದ ಸೆಷನ್ ಅಲ್ಲಿ ಕಂಡು ಬಂತು. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ, ಇದೇ ರೀತಿ ಡೌನ್ ಫಾಲ್ ಕಂಟಿನ್ಯೂ ಆಗುತ್ತಾ ಅಥವಾ ರಿಕವರಿ ಏನಾದರೂ ಕಂಡು ಬರುತ್ತಾ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. SBI ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಅನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಬಜಾಜ್ ಫೈನಾನ್ಸ್. ಇವರು ಕೂಡ ಸಾಕಷ್ಟು ಲೋನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ, ಪರ್ಸನಲ್ ಲೋನ್ಸ್ ಆಗ್ಬೋದು, ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ಸ್ ಆಗ್ಬೋದು, ಇವು ಕೂಡ ಎಲ್ಲಾನು ಕೂಡ ಅನ್ಸೆಕ್ಯೂರ್ಡ್ ಲೋನ್ಸ್. ಹಾಗಾಗಿ ಇಲ್ಲೂ ಕೂಡ ನೋಡಬಹುದು ಶುಕ್ರವಾರದ ಸೆಷನ್ ಅಲ್ಲಿ ಆಲ್ಮೋಸ್ಟ್ 2% ಡೌನ್ ಫಾಲ್ ಕಂಡು ಬಂದಿತ್ತು. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಹಾಗೆ ಇನ್ನೊಂದು ಕಂಪನಿ IDFC ಫಸ್ಟ್ ಬ್ಯಾಂಕ್, ಇಲ್ಲೂ ಕೂಡ ನೋಡಬಹುದು 3.5% ಡೌನ್ ಫಾಲ್ ಕಂಡು ಬಂದಿದೆ. ಇಲ್ಲೂ ಕೂಡ ಸೇಮ್ ರಿಸ್ಕ್, ಇವರು ಕೂಡ ಅತಿ ಹೆಚ್ಚು ಪರ್ಸನಲ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಇವರ ಮೇಲೆ ಕೂಡ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗಾಗಿ ಇಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು. ಇವತ್ತು ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಈ ಡೌನ್ ಫಾಲ್ ಕಂಟಿನ್ಯೂ ಆಗುತ್ತಾ ಅಥವಾ ರಿಕವರಿ ಮೋಡ್ ಗೆ ವಾಪಸ್ ಆಗುತ್ತಾ ಕಂಪನಿಗಳು ಅಂತ. ನೆಕ್ಸ್ಟ್ ಆಗ ಬರೋದಾದ್ರೆ LNT ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ ಕತಾರ್ ಗವರ್ನಮೆಂಟ್ ಕಂಪನಿಯ ಮೇಲೆ ಸುಮಾರು 238 ಕೋಟಿ ಫೈನ್ ಹಾಕಿದೆ, ದಂಡ ಹಾಕಿದೆ. ಆಕ್ಚುಲಿ ಹಳೆ ಕೇಸು 2015-2016 ಕೇಸು, ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತಹ ಕೇಸ್. ಈಗ ಅದು ಕ್ಲಿಯರ್ ಆಗಿದೆ, 238 ಕೋಟಿ
ಫೈನ್ ಹಾಕಿದ್ರೆ ದೊಡ್ಡ ಅಮೌಂಟ್, ಸಣ್ಣ ಅಮೌಂಟ್ ಏನಲ್ಲ, ಬಟ್ ದೊಡ್ಡ ಕಂಪನಿ ನೋಡೋಣ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬರುತ್ತಾ ಅಂತ. ನೆಕ್ಸ್ಟ್ ರೈಟ್ಸ್, ಒಂದು ರೈಲ್ವೆ ಕಂಪನಿ. ಈ ಕಂಪನಿಗೆ ಮೊಜಾಂಬಿಕ್ ಇಂದ 10 ಡೀಸೆಲ್ ಲೋಕೋಮೋಟಿವ್ ಆರ್ಡರ್ ಸಿಕ್ಕಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ರೈಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಈಗಾಗಲೇ ನಿನ್ನೆ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ರೈಲ್ವೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ವು. ಈ ಎಲ್ಲ ರೈಲ್ವೆ ಸ್ಟಾಕ್ ಗಳನ್ನು ಕೂಡ ಇವತ್ತು ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ. ಮೊನ್ನೆ ಅಂತೂ ಭರ್ಜರಿ ರ್ಯಾಲಿ ಕಂಡು ಬಂದಿತ್ತು. ಹಾಗಾಗಿ ಈ ರ್ಯಾಲಿಗೆ ಇನ್ನು ಮುಂದೆ ಹೋಗುವ ಶಕ್ತಿ ಇದೆಯಾ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ರೈಟ್ಸ್ ಗೆ ಆರ್ಡರ್ ಕೂಡ ಸಿಕ್ಕಿದೆ. ಇದು ಕೂಡ ಒಂದು ರೈಲ್ವೆ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಒಂದು ಸರ್ಕಾರಿ ಕಂಪನಿ. ಆ ನ್ಯೂಸ್ ಕೂಡ ಇದೆ, ಜೊತೆಗೆ ಇಂದಿನ ಪಾಸಿಟಿವ್ ಮೂಮೆಂಟ್ ಕೂಡ ಇದೆ. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ. ಇದಲ್ಲದೆ ಆರ್ವಿಎನ್ಎಲ್ ಅನ್ನು ಕೂಡ ನೀವು ಇವತ್ತು ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಶುಕ್ರವಾರದ ಸೆಷನ್ ನ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗುತ್ತಂತ. ಹಾಗೆ ಇರ್ಕಾನ್ ಇಂಟರ್ನ್ಯಾಷನಲ್ 8% ರ್ಯಾಲಿಯನ್ನು ಕಂಡಿತ್ತು ಶುಕ್ರವಾರ. ಸೊ ಇವತ್ತು ಈ ರ್ಯಾಲಿ ಕಂಟಿನ್ಯೂ ಆಗುತ್ತಾ, ಬ್ರೇಕ್ ಇರುತ್ತಾ ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈಗಾಗಲೇ ರೈಲ್ವೆ ಸ್ಟಾಕ್ ಗಳಲ್ಲಿ ಈ ರೀತಿ ಮೊಮೆಂಟಮ್ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನ ಸಪರೇಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸುಮಾರು 3,000 ಹೊಸ ಟ್ರೈನ್ ಗಳನ್ನ ಬಿಡುವಂತ ಪ್ಲಾನ್ ಅನ್ನ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ. ಆ ಕಾರಣಕ್ಕಾಗಿನೇ ಆಲ್ಮೋಸ್ಟ್ ಎಲ್ಲ ರೈಲ್ವೆ ಶೇರ್ ಗಳಲ್ಲಿ ಈ ರೀತಿ ರ್ಯಾಲಿ ಕಂಡುಬಂದಿತ್ತು ಶುಕ್ರವಾರ. ಇದು 2025 ಟಾರ್ಗೆಟ್ ಅವರು. 3,000 ಹೊಸ ಟ್ರೈನ್ಸ್ ಅಂದ್ರೆ ಮುಂದಿನ ತಿಂಗಳೇ ಬರೋದಿಲ್ಲ, 2025 ಅಷ್ಟು ಟ್ರೈನ್ ಗಳನ್ನ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಅನ್ನ ವರ್ಕ್ಔಟ್ ಮಾಡಲಿಕ್ಕೆ ವರ್ಕ್ ಕೂಡ ಮಾಡ್ತಾ ಇದಾರೆ. ಸೊ ಹಾಗಾಗಿ ರೈಲ್ವೆ ಶೇರ್ ಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡುಬಂತು. ರೈಲ್ಟೆಲ್ ಅಲ್ಲಿ ನೋಡಬಹುದು 9% ರ್ಯಾಲಿ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ತೀತಾಗರ್ ರೈಲ್ ಸಿಸ್ಟಮ್ಸ್ ನೋಡಬಹುದು, 15% ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ತೀತಾಗರ್ ಅಲ್ಲಿ. ಹಾಗೆ 12,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ನೀವು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಇದು ಕೂಡ ನೋಡಬಹುದು 5% ರ್ಯಾಲಿ ಮೂಲಕ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು. ನೆಕ್ಸ್ಟ್ ಸ್ಟಾಕ್ ಐಆರ್ಎಫ್ಸಿ 5% ರ್ಯಾಲಿ. ಐಆರ್ಸಿಟಿಸಿ ಅಲ್ಲೂ ಕೂಡ ಅರೌಂಡ್ 4% ರ್ಯಾಲಿ ಕಂಡು ಬಂದಿತ್ತು. ಸೊ ಎಲ್ಲ ಸ್ಟಾಕ್ ಗಳನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ನೋಡಿ. ಇದೇ ಪಾಸಿಟಿವಿಟಿ ಕಂಟಿನ್ಯೂ ಆಗುತ್ತಾ ಅಥವಾ ಏನಾದರೂ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸದ್ಯಕ್ಕಂತೂ ಇರುವಂತದ್ದು ಒಳ್ಳೆ ಪಾಸಿಟಿವ್ ನ್ಯೂಸ್. ನ್ಯೂಸ್ ಗೆ ಸಂಬಂಧಪಟ್ಟಂತ ರ್ಯಾಲಿ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಈಗ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ 20% ರ್ಯಾಲಿಯನ್ನು ಕಂಡಿತ್ತು ಶುಕ್ರವಾರದ ಸೆಷನ್ ಅಲ್ಲಿ. ಈಗಾಗಲೇ ಇದ್ರ ಬಗ್ಗೆ ಕೂಡ ಸಪರೇಟ್ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಒಳ್ಳೆ ಕಂಪನಿ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ. ಸಾಕಷ್ಟು ಟಾಟಾ ಗ್ರೂಪ್ ನ ಕಂಪನಿಗಳಲ್ಲಿ ಇದರ ಹೋಲ್ಡಿಂಗ್ ಇದೆ, ಜೊತೆಗೆ ಬೇರೆ ಕಂಪನಿಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಸೊ ಇದರ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು. ಈಗಾಗಲೇ ಟಾಟಾ ಟೆಕ್ ಐಪಿಒ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬುಧವಾರದಿಂದ ಓಪನ್ ಆಗುತ್ತೆ ಟಾಟಾ ಟೆಕ್. ಆ ಪಾಸಿಟಿವ್ ಮೂಮೆಂಟಮ್ ಅನ್ನ ಟಾಟಾ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ನಾವು ಕಾಣ್ತಾ ಇದೀವಿ. ಜೊತೆಗೆ ಈವನ್ ಟಾಟಾ ಮೋಟಾರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಯಾಕಂದ್ರೆ ಹೋಲ್ಡಿಂಗ್ ಕಂಪನಿ ಟಾಟಾ ಟೆಕ್ನಾಲಜೀಸ್ ಅಥವಾ ಟಾಟಾ ಟೆಕ್ನಾಲಜೀಸ್ ಟಾಟಾ ಮೋಟಾರ್ಸ್ ನ ಸಬ್ಸಿಡಿಯರಿ. ಹಾಗಾಗಿ ಅದು ಲಿಸ್ಟಿಂಗ್ ಆಗ್ತಾ ಇರೋದು ಟಾಟಾ ಮೋಟಾರ್ಸ್ ಗೆ ಬೆನಿಫಿಟ್ ಅನ್ನ ಕೊಡುತ್ತೆ ಅನ್ನೋದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್. ಹಾಗಾಗಿ ಇಲ್ಲೂ ಕೂಡ ಪಾಸಿಟಿವ್ ಮೊಮೆಂಟಮ್ ಅಂತೂ ಇದ್ದೇ ಇದೆ. ಇನ್ಕೇಸ್ ಲಾಸ್ಟ್ 5 ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 5 ಅಲ್ಲಿ 5% ಅಪ್ ಆಗಿದೆ ಸ್ಟಾಕ್. ಒಳ್ಳೆ ಪರ್ಫಾರ್ಮೆನ್ಸ್, ಆಲ್ ಟೈಮ್ ಹೈ ಅಲ್ಲಿ ಟ್ರೇಡ್ ಆಗ್ತಿದೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಈಗ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ರಾಕೆಟ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಪಿಎಸ್ಸಿ ಲಿಮಿಟೆಡ್ ಒಳ್ಳೆ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ. ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನೆಕ್ಸ್ಟ್ ಸೋಲಾರ್ ಇಂಡಸ್ಟ್ರೀಸ್ ನೋಡಬಹುದು. ಶುಕ್ರವಾರದ ಸೆಷನ್ ಅಲ್ಲಿ 8% ರ್ಯಾಲಿ ಕನ್ವಂತು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಇನ್ಕೇಸ್ 5 ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 5 ಅಲ್ಲಿ 20% ರ್ಯಾಲಿ ಹೋಗಿದೆ. ಕಂಪನಿ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿದ್ದೀನಿ. ಒಳ್ಳೆ ಕಂಪನಿ, ಮಲ್ಟಿಬ್ಯಾಗರ್ ಸ್ಟಾಕ್ ಅಂತಾನೆ ಹೇಳ್ಬೋದು. 5 ಅಲ್ಲಿ ನೋಡಬಹುದು 600% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ. ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುವಂತ ಕಂಪನಿ. ಸೊ ಇದರ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಿ. ಯಾಕಂದ್ರೆ ಲಾಸ್ಟ್ 5 ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, 20% ರ್ಯಾಲಿ ಹೋಗಿದೆ. ಸೊ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಈ ಸ್ಟಾಕ್ ಅಲ್ಲಿ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಒಳ್ಳೆ ಕಂಪನಿ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ, ನೀವು ಸ್ಟಡಿ ಮಾಡಬಹುದು. ಕೇಸ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ಪ್ರೈವೇಟ್ ಕಂಪನಿಗಳಲ್ಲಿ ನೋಡ್ತಾ ಇದ್ದೀರಿ ಅಂತಂದ್ರೆ 66,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಬರೋದಾದ್ರೆ ಕ್ರೂಡ್ ಆಯಿಲ್. ಸೊ ಕ್ರೂಡ್ ಆಯಿಲ್ $80 ಟ್ರೇಡ್ ಆಗ್ತಾ ಇದೆ, ಒಳ್ಳೆ ಲೆವೆಲ್ ಅಂತಾನೆ ಹೇಳ್ಬೋದು. ಸೊ ನೋಡೋಣ, ಇನ್ ಕೇಸ್ ಬಿಲೋ 80 ಬಂತು ಅಂದ್ರೆ ಅದು ಖಂಡಿತ ಮಾರ್ಕೆಟ್ ಗೆ ಅಗೇನ್ ಪಾಸಿಟಿವ್ ಆಗುತ್ತೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮಾರ್ಕೆಟ್ ಇಂದ ಕೂಡ. ಆಸ್ ಆಫ್ ನಾವು 80+ ಇದೆ. ನೋಡೋಣ ಮುಂದುವರೆದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಕ್ರೂಡ್ ಅಂತ. ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸದ್ಯಕ್ಕೆ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ 8 points.
ತುಂಬಾ ದೊಡ್ಡ ಮಟ್ಟದ ಡೌನ್ ಏನಲ್ಲ ಅಥವಾ ಅಪ್ಪು ಅಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಇದನ್ನ ನೋಡಿದ್ರೆ ನಮ್ಮ ಮಾರ್ಕೆಟ್ ಕೂಡ ಫ್ಲಾಟ್ ಓಪನ್ ಆಗ್ಬೋದು ಅನ್ನೋಂತ ಇಂಡಿಕೇಶನ್ ಅಂತ ತೋರಿಸ್ತಾ ಇದೆ. ಆದ್ರೆ ಡೌ ಜೋನ್ಸ್ ಕೂಡ ಫ್ಲಾಟ್ ಇದೆ ನೋಡಬಹುದು. ಸೊ ಎರಡು ಕಡೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಮೇ ಬಿ ಮಾರ್ಕೆಟ್ ಕೂಡ ಫ್ಲಾಟ್ ಆಗಿ ಇರಬಹುದು, ನೋಡೋಣ. ಯಾಕಂದ್ರೆ ಇನ್ನು ಸಾಕಷ್ಟು ಸಮಯ ಇದೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ. ಇನ್ ಬಿಟ್ವೀನ್ ಯಾವ್ದಾದ್ರು ನ್ಯೂಸ್ ಬಂದ್ರೆ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಮಾಡುತ್ತೆ. ಆಸ್ ಆಫ್ ನೌ ಫ್ಲಾಟ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇರೋ ಅಂತ ಇಂಡಿಕೇಶನ್ ಅನ್ನ ನೋಡಿದ್ರೆ. ನೋಡೋಣ, ಇವೆಲ್ಲ ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ, ರಿಯಾಲಿಟಿ 9 ಕಾಲಕ್ಕೆ ಗೊತ್ತಾಗುತ್ತೆ. ಸರಿ ಗೆಳೆಯರಿ, ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.